ರಾಂಗ್ ನಂಬರ್. ಗೋಲ್ ಹೊಡೆಯೋದು ಅಂದ್ರೆ ಅವನಿಗೆ ನೀರ್ ಕುಡ್ದಂಗೆ. ಯಾವಾಗ್ಲೂ ಹಾಗೆ ಚಂದ್ರ, ಹುಡುಗಿಯರ ಗುಂಪಿದ ಕಡೆನೆ ಅವನಿರೋದು. ಅದಕ್ಕೆ ನಾವು ಅವನ್ನ ಕಾಲೇಜ್ ರೋಮಿ ಅಂತ ಕರಿತಿದ್ವಿ. ಅವರು ರಸಿಕರು, ಹತ್ರ ಬಂದವ್ರನ್ನ ಪ್ರೀತಿಯಿಂದ ಮಾತಾಡ್ತಾರೆ. ಹರಲೇನೆ ಮುಖ ಮಾಡಿದ್ರೆ ಯಾರು ಬರ್ತಾರೆ? ಏನು ಮಾಡಕ್ಕಾಗುತ್ತೆ, ಕೆಲವ್ರ ಮುಖ ದೇವ್ರ ಹಾಗೆ ಸೃಷ್ಟಿ ಮಾಡಿರ್ತಾನಲ್ಲ. ಹಾಗೇನಿಲ್ಲ, ಮುಖ ಏನೋ ಮುದ್ದಾಗೇ ಇದೆ, ಮಾಡ್ಕೊಳ್ಳೋದು ಹಾಗೆ. ಬಿಡಿ. ಹಾಯ್ ರಾಜ, ನೀನ್ ಯಾವಾಗ ಬಂದೆ? ನೀನ್ ಮೊದಲನೇ ಗೋಲ್ ಹೊಡೆದಲ್ಲ, ಆಗ್ಲೇ ಬಂದೆ. ನಾನು ಮೊದಲನೇ ಗೋಲ್ ಹೊಡೆದದ್ದು ಮಿಡಲ್ ಸ್ಕೂಲ್ ನಲ್ಲಿ ಇದ್ದಾಗ. ಆವಾಗ್ರಿಂದ ಜಡ ಭರತನಾಗ ಅಲ್ಲೇ ಕೂತಿದ್ಯೇನು? ಡೋನ್ ಬಿ ಸಿಲಿ ಐಸೆ. ಏನಮ್ಮ, ಶ್ರೀದೇವಿ ಭೂದೇವಿಯರು ಸಮೇತ ಶ್ರೀಮನ್ನಾರಾಯಣ ಅವತಾರ ಎತ್ತಿದ ಹಾಗಿದೆ. ಏ ಇಡಿಯಟ್, ಇವಳು ನನ್ನ ತಂಗಿ ಚಂದ್ರಕಣ. ಕಪಿರಾಯ, ನಿಂಗಿಷ್ಟು ಬ್ಯೂಟಿಫುಲ್ ಆಗಿರುವ ಒಬ್ಬ ತಂಗಿ ಇದ್ದಾಳಂತ ನಂಗೆ ಗೊತ್ತೇ ಇರ್ಲಿಲ್ವಲ್ಲ. ಎಲ್ಲಿ ಬಚ್ಚಿದ್ದ ಮರಿ ಇಟ್ಟಿದ್ದೀರ? ಇಲ್ಲೇ ಕಾಲೇಜಲ್ಲಿ ಓದ್ತಿದ್ದೆ. ಎಮ್ ಎಸ್ ಸಿ ಮುಗಿದು ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾ ಹಾ, ಮತ್ತಿವ್ರು ನಿಮ್ಮ ಸೋದರತ್ತೆ ಮಗಳ? ಆಹಾ, ಬಾಯಿಗೆ ಬಂದಿದ್ದೆ ಮಾತೇನೋ. ಇವರು ಇಂದ್ರ ಅಂತ, ಚಂದ್ರ ಕ್ಲಾಸ್ಮೇಟ್. ಹಾ, ಗ್ಲಾಡ್ ಟು ಮೀಟ್ ಯು ಬೋತ್ ಇಂದ್ರ ಆ್ಯಂಡ್ ಚಂದ್ರ. ಹೇಗಿತ್ತು ಆಟ? ತುಂಬ ಇಂಟ್ರೆಸ್ಟಿಂಗ್. ಹಾ, ನಮ್ಮಂತ ಇಂಟ್ರೆಸ್ಟಿಂಗ್ ಪರ್ಸನ್ ಆಡುವಾಗ ಅದು ಹಾಗೆ ಆಗೋದು. ಎಕ್ಸಾಕ್ಟ್ಲಿ. ಹಾ, ರಾಜಾ ಒಂದೆರಡು ದಿನ ಊರಲ್ಲೇ ಇರ್ತೀಯಲ್ಲ? ಇಲ್ಲಪ್ಪ, ಈಗಲೇ ಹೊರಟಿದ್ದೀವಿ. ಒಬ್ಬನೇ ತಾನೇ? ಇಬ್ರು. ಯಾಕೆ ಒಬ್ಬನೇ ಹೋಗಿ ಹೆದರಿಕೆ ಏನು? ಕಮಾನ್ ಕಮಾನ್, ಲೆಟ್ಸ್ ಹ್ಯಾವ್ ಸಮ್ಥಿಂಗ್ ಇನ್ ದ ಕ್ಯಾಂಟೀನ್. ಹಾಯ್ ಗೋಪು. ಹೊರಟಕ್ಕೆ ಬಲವಂತ ಮಾಡೋ ಅಭ್ಯಾಸನೇ ಇಲ್ಲ. ಆದ್ರೆ ರಾಜನ್ನಾದ್ರೂ ನೀವು ಬಿಡ್ಲೇಬೇಕು. ರಾಜಣ್ಣ, ನಾನು ಇಂದ್ರ ಮನೇಲಿ ಇರ್ತೀನಿ, ಪಿಕಪ್ ಮಾಡ್ಕೋ. ಸರಿಮ್ಮ. ಮಿಸ್ ಚಂದ್ರ, ನಿಮ್ಮ ಅಣ್ಣ ಅಂತೂ ಶುದ್ಧ ಕಾಡು ಮನುಷ್ಯ, ನೀವಾದ್ರೂ ಉಪಚಾರಕ್ಕೆ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂತ ಕರಿಬಾರ್ದ? ವಿಶ್ವಾಸ ಇರೋರು ಕರೆಸ್ಕೊಂಡ ಬರ್ತಾರೆ, ತಾವಾಗೆ ಬರ್ತಾರೆ. ಸೋತೆ ಸೋತೆ ಸೋತೆ, ಎಷ್ಟು ಹಾಕಿ ಮ್ಯಾಚ್ ಗೆದ್ದಿದ್ರಿ ಏನು? ನೀವು ಒಂದೇ ಮಾತಿನಲ್ಲಿ ನನ್ನನ್ನು ಸೋಲಿಸಿ ಶರಣಾಗತ್ ನನ್ನ ಮಾಡ್ಕೊಂಡ್ಬಿಟ್ರಿ. ಐ ಆಮ್ ಕಂಪ್ಲೀಟ್ಲಿ ಡಿಫೀಟೆಡ್. ಯು ಡಿಸರ್ವ್ ಇಟ್. ನೋಡು ಮರಿ, ನೀನು ಯಾವಾಗ ಬೇಕಾದ್ರೂ ನಮ್ಮ ಎಸ್ಟೇಟ್ಗೆ ಬರ್ಬೋದು. ಚಂದ್ರ ಹೋಗೋಣ, ಹೊರಡೋಣ. ನಡಿ ನಡಿ ಚಂದ್ರ, ನನ್ನ ಕಾರಲ್ಲಿ ಡ್ರಾಪ್ ಕೊಟ್ಬಿಡ್ತೀನಿ. ಥ್ಯಾಂಕ್ಸ್ ಎ ಲಾಟ್, ಬೇಡಿ ನಮ್ಮ ಕಾರ್ ಇದೆ. ಅರೇ, ಹುಡುಗಿರ ಬಗ್ಗೆ ನಿನಗಿರೋ ಅನುಕಂಪ ನಾನು ಅಪ್ರಿಷಿಯೇಟ್ ಮಾಡ್ತೇನೆ ಮರಿ, ಆದ್ರೆ ಈಗ ನಮ್ಮ ಟೀಮ್ ಮುಗಿದ್ಮೇಲೆ ನಮ್ಮನ್ನೆಲ್ಲ ಡ್ರಾಪ್ ಮಾಡುವಂತೆ. ಮಿಸ್ ಚಂದ್ರ, ನೀವು ಹೋಗ್ಬಿಟ್ಟು ಬನ್ನಿ, ಈ ಬಡವನಿಗೆ ಕೊಟ್ಟ ಇನ್ವಿಟೇಷನ್ ಮಾತ್ರ ಮರಿಬೇಡಿ. ಓ, ಯು ಆರ್ ಆಲ್ವೇಸ್ ವೆಲ್ಕಮ್. ಬರೋಣ, ಬಾಯ್ ಬಾಯ್. ಯಜಮಾನ್ರೇ ಯಜಮಾನ್ರೇ. ಓಹೋ, ಅಡಿಬಿಟ್ಟೆ ಬಿಟ್ಟಿ. ಏನ್ ಮೇಸ್ತ್ರಿ ಇಸ್ತೂರ? ನಿನ್ನಿಂದ ನನ್ನ ಮಾನ ಹೋಯ್ತು, ನಮ್ಮ ಅಣ್ಣನ ಮಗಳು ಬದುಕು ಹಾಳಾಯ್ತು. ಬೆಳಗಾಗೆದ್ ಕೂಡ್ಲೆ ಕಳ್ಳು ಕುಡ್ಕೊಂಡು ಬಂದಿದ್ಯಾ? ನಿನ್ನ ಮಾನಕ್ಕೂ ನಿಮ್ಮ ಅಣ್ಣನ ಮಗಳ ಬದುಕಿಗೂ ನನಗೂ ಏನು ಸಂಬಂಧ? ನಿಮಗೂ ಅದಕ್ಕೂ ಸಂಬಂಧ ಇಲ್ಲ, ನಿಜ. ಆದ್ರೆ ನಿಮ್ ಮಕ್ಕಳು ಚಿಕ್ಕ ಯಜಮಾನ್ ಇದಾರಲ್ಲ, ಅವರು ಏನ್ ಮಾಡ್ದ ಹೇಳು ಕಾತ್ಯಾಯಿ. ನಡೆದಿದ್ದನ್ನೆಲ್ಲ ನಿನ್ನ ಬಾಯಿಂದಲೇ ಒಪ್ಸು. ಹೇಳಮ್ಮ, ಏನ್ ಮಾಡ್ದ? ದೇವ್ರ ಮುಂದೆ ಪ್ರಮಾಣ ಮಾಡಿ ನೀನೇ ನನ್ನ ಹೆಂಡತಿ ಅಂತ ಹೇಳಿದ್ರು. ರಿಜಿಸ್ಟ್ ಮದುವೆ ಮಾಡ್ಕೊಳ್ಳ ಅಂತ ನನ್ ನಂಬಿಸಿ ಬೇಡ ಅಂದ್ರೂ ಬಲವಂತ ಮಾಡಿ ನನ್ನ ನನ್ನ ಕೇಳಿದ್ರೆ ಯಜಮಾನ್ರೆ, ಕಾತ್ಯಾಯಿನಿಗೆ ಈಗ 3 ತಿಂಗಳು. ನೀವೇ ಇವಳ ಮಾನ ಕಾಪಾಡಬೇಕು. ಯಾಕಾಪಾಡೋದು?
ಇಬ್ರಿಗೂ ಮದುವೆ ಮಾಡಿಬಿಟ್ರೆ ನಮ್ಮ ಮರ್ಯಾದೆನೂ ಉಳಿಯುತ್ತೆ, ನಿಮ್ ಮಗನ್ ತಪ್ಪು ಮುಚ್ಚೋಗುತ್ತೆ. ಒಂದು ವೇಳೆ ಈ ಮದುವೆಗೆ ನಾನು ಒಪ್ಪದೇ ಇದ್ರೆ ಕೋರ್ಟ್ ಹೋಗ್ತೀನಿ, ನ್ಯಾಯ ಬೇಡ್ತೀನಿ, ನಿಮ್ ಮಗ ಬರೆದಿರೋ ಪತ್ರ ಸಾಕ್ಷಿನ ಒಪ್ಪಿಸ್ತೀನಿ, ಹತ್ತು ಜನರ ಮುಂದೆ ನಿಮ್ಮ ರಾಜ. ಮೇಸ್ತ್ರಿ ಶಂಕರನ್ ನಾಯರ್ ಹೇಳಿದ್ದೆಲ್ಲ ಕೇಳಿದ್ಯಾ? ಈ ಕಾತ್ಯಾಯಿನಿ ಸ್ನೇಹ ಮಾಡಿದ್ದು ನಿಜ ತಾನೆ? ಇಲ್ಲ ಡ್ಯಾಡಿ, ನಾನು ಇವಳು ನೋಡೇ ಇಲ್ಲ. ನೋಡಿ, ನಿಮ್ಗೆ ನಾನು ಬೇಕಿದ್ದಿದ್ರೆ ಬೇಡ ಅನ್ನಿ, ನೋಡೇ ಇಲ್ಲ ಅಂತ ಯಾಕೆ ಸುಳ್ಳು ಹೇಳ್ತೀರಾ? ಯಾವಳಾದ್ರೂ ಹೆಣ್ಣು ಇಂಥ ಸ್ಥಿತಿಯಲ್ಲಿ ಬಂದು ಸುಳ್ಳು ಹೇಳ್ತಾಳ? ಒಳ್ಳೆ ತಂದೆ ತಾಯಿಗಳು ಹೊಟ್ಟೆ ಹುಟ್ಟಿದ ಮಕ್ಳು ಯಾರು ಈ ರೀತಿ ನಮ್ಸಿ ಕುಟ್ಕೊಳ್ಳಿ? ಕೇಳ್ದೇನು ಆ ಹುಡುಗಿ ಹೇಳಿದ ಮಾತು ಕೇಳ್ದೇನು? ಓದಿ ಪಾಸ್ ಮಾಡಿ ಡಿಗ್ರಿ ತಗೊಳ್ಳೋ ಅಂತಂದ್ರೆ ಫೇಲ್ ಆಗಿ ಕೇಜಿನಾಗ ಮೇರೆತಾ ಇದ್ದಾನೆ ಬಡವ. ಏ ನಾಯರ್, ಇವತ್ತಿನ ನನಗೂ ಇವನ್ಗೂ ಯಾವ ಸಂಬಂಧನೂ ಇಲ್ಲ, ಒತ್ತಿ ಹೇಳ್ಕೊಳ್ಳೋ ಹೇಳ್ತೀನಿ. ಆ ಹುಡುಗಿ ದಾರಿ ಕಟ್ಟು ಹೌದು ಮೇಸ್ತ್ರಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಕರ್ಕೊಳ್ಳೋದು. ಇವತ್ತಿನಿಂದ ನನ್ನ ಅವನ ಋಣ ತೀರ್ತು, ನನ್ನ ಆಸ್ತಿಯವರೆಗೂ ಒಂದು ನಯ ಪೈಸಾ ಇವನಿಗೆ ಕೊಡೋದ. ಏನು ಕೆಟ್ಟಗಳಿಗೆ ಹೀಗಾಗೋಯ್ತು, ಅದಕ್ಕೋಸ್ಕರ ಹೆತ್ತು ಮಗನ್ನ ಮಗ ಅಲ್ಲ ಅನ್ನಕ್ಕಾಗುತ್ತಾ? ನೀವು ದೊಡ್ಡ ಮನಸ್ಸು ಮಾಡಿದ್ರೆ ನನ್ನ ಮಾನನು ಉಳಿಯುತ್ತೆ, ನಿಮ್ಮ ಘನತಿ ಉಳ್ಕೊಡುತ್ತೆ. ಏನ್ ಮಾಡ್ಬೇಕು ಅಂತೀ? ನಾನು ಬಡವ, ನನಗೊಂದು 5,000 ರೂಪಾಯಿ ಕೊಟ್ರೆ ಕಾತ್ಯಾಯಿನ ಕಲ್ಲಿಕೋಟಿಗೂ ತಲಚೇರಿಗೂ ಕರ್ಕೊಂಡು ಹೋಗಿ ಭಾರ ಎಳ್ಸ್ಕೊಂಡ್ ಬರ್ತೀನಿ, ಆಮೇಲೆ ನಿಧಾನವಾಗಿ ಬೇರೆ ಸಂಬಂಧ ಹುಡುಕ್ಬಹುದು. ಏನಂದೆ? ಆ ಹುಡುಗಿ ಮನನ ರೂಪಾಯಿನಲ್ಲಿ ಅಳಿತೀಯ? ಏನೋ ನನ್ ತಿಳಿದಿದ್ದು ಹೇಳಿದೆ, ಆಗಲ್ಲ ಅಂದ್ರೆ ಇದ್ದೇ ಇದೆ ನಿಮ್ ಹುಡುಗನ ಲವ್ ಲೆಟರ್ನ ಕೋರ್ಟು ಕಚೇರಿ. ಸರಿ ಸರಿ, ಆ ಪತ್ರಗಳೆಲ್ಲ ಎಲ್ಲಿದೆ? ನಮ್ಮನೇಲಿ ಇದೆ. ಒಂದು ಬಿಡದಾಗ ಎಲ್ಲ ತಗೊಳ್ಬ, ದುಡ್ಡು ಕೊಡ್ತೀನಿ. ಸರಿ, ಬದುಕ್ತದೇ. ಬಂದೆ ಮೇಸ್ತ್ರಿ, ಕಾಫಿ ತಿಂಡಿ ಎಲ್ಲ ಆಯ್ತಾ? ಆಯ್ತು. ಕಾತ್ಯಾಯಿನಿ ಇಲ್ಲಿ ಮನೇಲಿದ್ದಾಳೆ? ಮನೇಲಿದ್ದಾಳ? ಇಲ್ಲಿ ಬಿಡು, ಕಾಗದ ಪತ್ರ ಎಲ್ಲ ತಂದಿನಪ್ಪ? ತಂದಿದ್ದೀನಿ. ಒಂದು ಬಿಡದಾಗೆ? ಒಂದು ಬಿಡದಾಗ ತಂದಿದ್ದೀನಿ. ಕುಡಿಲಿ. ನಾಚಿಕೆಟ್ಟು ಬಂಡನ್ ತಗೊಂಡು ಬಂದು ಸೊಕ್ಕಿನ ಗೂಳಿ ಕವಿತ್ವ ಬೇರೆ, ಕವಿತ್ವ ಕಾಳಿದಾಸ ವ್ಯಾಕರಣ ತೀರ್ಥ ಮುಂದೇತನ ತಗೊಂಡು ಬಂದು ಇನ್ನೇನಾಯ್ತಲ್ಲಪ್ಪ, ಹೋಗು. ಯಜಮಾನ್ರೆ, ಹಣ ಕೊಡ್ಲೇ ಇಲ್ಲ. ಹಣ? ಓಹೋ, ಹಣ ಕೊಡ್ಬೇಕಲ್ಲ. ಹೌದು. ಏ ಕಾಳ, ಮರಿ ಬಂದ್ರೋ ಇಲ್ಲಿ? ಏನ್ ಬುದ್ಧಿ? ಈ ಕೊರಮನ ಮರ ಕಟ್ಟಿ ಚೆನ್ನಾಗ್ ಪಾರ್ಸ್ವ ಹೇಳ್ತೀನಿ. ಸನ್ಮಾನ ಕಣಪ್ಪ, ನಿಮ್ ಅಣ್ಣನ ಮಗಳ ಮಾನನ ಮಾರ್ಕೊಳಕ್ ಪ್ರಯತ್ನ ಪಟ್ಟೆ ನೋಡು, ಅದಕ್ಕೆ ನಾನು ಇರ್ತಿರೋ ಸತ್ಕಾರ ಕಣಪ್ಪ. ಹೇಳ್ಕೊಂಡೋಗ್ರು ಪಾರ್ಸು. ಬೇಡ ಯಜಮಾನ್ರೆ, ಬೇರೆ ಕೈ ಮುಗಿದಿರಪ್ಪ. ಬೇಡ ಬೇಡ, ಸಾಯಂಕಾಲದವರೆಗೂ ಕಟ್ಟು ಬಿಚ್ಚು ಬೇಡಿ, ಕಂಡ್ರು ನೀರ್ ಕೇಳಿದ್ರು ಕೊಡಬೇಡಿ. ಮನುಷ್ಯರು ರಾಕ್ಷಸರು ಏನು ಇದೆಲ್ಲ? ದೊಡ್ಡ
ಬುದ್ಧಿ ರೋಡೆ ಅಂತ ಹೇಳಿದಾರಮ್ಮ. ದೊಡ್ಡ ಬುದ್ಧಿಯವರ ಮಗಳು ನಾನು ಹೇಳ್ತಾ ಇದ್ದೀನಿ, ಮೊದಲು ಬಿಚ್ಚ ಅವ್ರನ್ನ. ಬುದ್ಧಿಯವ್ರ ಏನಾದ್ರು ಅಂತಾರಮ್ಮ, ನಿನ್ಗೆ ನಾಲ್ಕು ನಾನೇ ಹೊಡಿತೀನಿ ಅಷ್ಟೇ, ನಡೆಯೋ ಇಲ್ಲಿಂದ. ವೆರಿ ಬ್ಯಾಡ್, ವೆರಿ ಬ್ಯಾಡ್. ನನ್ನ ಪ್ರಾಣ ಕಾಪಾಡ್ರಿಯಮ್ಮ. ರೀ ಶಂಕರನ್ ನಾಯಿ, ನಮ್ ಡ್ಯಾಡಿಗೆ ಇಷ್ಟೊಂದು ಕೋಪ ಬರ್ಬೇಕಾರೆ ಅಂತ ಕೆಲಸ ಏನ್ರಿ ಮಾಡಿದ್ರಿ? ಏನ್ ಹೇಳಮ್ಮ, ನಮ್ಮ ಅಣ್ಣ ಮಗಳು ಕಾತ್ಯಾಯಿನ ನಿಮ್ಮ ಅಣ್ಣ ನಮ್ ಸ್ನೇಹ ಮಾಡಿ ಕೈ ಬಿಟ್ಬಿಟ್ಟ. ಈಗ ಅವಳಿಗೆ ಹೇಗೆ ಹೇಳಿ ವಿಷಯ? ಈಗ ಅವಳು ಮೂರು ತಿಂಗಳು. ಈ ವಿಷಯ ಯಜಮಾನರು ಹೇಳಿದಕ್ಕೆ ಅವ್ರು ಕುಡಿಸಿದ್ದಾರೆ ಈ ಬಹುಮಾನ ಇಷ್ಟೇ. ಸರಿ, ನೀವಿನ್ನು ಮನೆಗೆ ನಡೀರಿ. ಸರಿಯಮ್ಮ.